ಹಲೋ, ನನ್ನ ಹೆಸರು ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತೇಳಿ. ಈಗ ನಿಮಗೆ ಜ್ಯೋತಿಷ್ಯ ಭಾಗ 3 ಬಗ್ಗೆ ತಿಳಿಪಡಿಸ್ತೇನೆ. ನೋಡಿ, ಜ್ಯೋತಿಷ್ಯ ಕಲಿಬೇಕಾದ್ರೆ ನಿಮಗೆ ಲೆಕ್ಕ ಸರಿಯಾಗಿ ಗೊತ್ತಿರಬೇಕು. ಯಾರು ಲೆಕ್ಕದಲ್ಲಿ ಹಿಂದೆ ಇರ್ತಾರೋ ಅವರಿಗೆ ಜ್ಯೋತಿಷ್ಯದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಯೋತಿಷ್ಯಗಾರನಿಗೆ ಪಂಚಾಂಗವನ್ನು ನೋಡಲು ಬರಬೇಕು. ಆದರೆ ಈಗಿನ ಕಾಲ ಫಾಸ್ಟ್ ಫುಡ್ನ ಕಾಲ, ಎಲ್ಲರಿಗೂ ರೆಡಿಮೇಡ್ ಫುಡ್ಡೇ ಬೇಕು. ಸ್ವಲ್ಪವೂ ಮೈಗಾಗಲಿ ಕೈಗಾಗಲಿ ಇಲ್ಲ, ಮನಸ್ಸಿಗಾಗಲಿ ಒಂದು ಚೂರು ದಣಿವನ್ನು ಕೊಡಲು ಸಾಧ್ಯವಿಲ್ಲ. ಈಗ ನೋಡಿ, ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಶ್ರಾದ್ದ ಕರ್ಮವನ್ನು ಮಾಡಲು 24 ಗಳಿಗೆ ಬೇಕು, ಇಲ್ಲಾಂದರೆ ಶ್ರಾದ್ದವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಯಾಗಿ ನಮ್ಮ ತಾಯಿಯ ಶ್ರಾದ್ದ 2018 ಫೆಬ್ರವರಿ 16-17 ಬರ್ತದೆ. ಯಾವಾಗ ಅಂದರೆ ಈಗ ಪಂಚಾಂಗದಲ್ಲಿ ನೋಡಿ, 2016 ತಾರೀಕು ಏನು, ಹೇಮಲಂಬಿ ಸಂವತ್ಸರದ ಪಾಲ್ಗುಣ ಶುಕ್ಲಪಕ್ಷ ಉತ್ತರಾಯಣ ಶಿಶಿರ ಋತು ಶುಕ್ರವಾರದಂದು 52 ಗಳಿಗೆ ಇದೆ. ಅಂದರೆ ಶ್ರಾದ್ದಕ್ಕೆ ಬೇಕಾಗುವುದು 24 ಗಳಿಗೆ. ಆಯಿತಾ, 24 ಅಂದರೆ ಆವಾಗೇನಾಯಿತು, ಪ್ರತಿ ಸಂವತ್ಸರದ ಇದೇ ಪಾಲ್ಗುಣ ಶುಕ್ಲಪಕ್ಷದಲ್ಲಿಯೇ ಬರ್ತದೆ. ಪ್ರತಿಪದಿಯಾಂದಿತ ಅಂದರೆ ಪಾಡ್ಯತಿಥಿ, ನಮ್ಮ ತಾಯಿ ಸತ್ತದ್ದು ಪಾಡ್ಯತಿಥಿ, ಅದನ್ನು ನಿಮಗೆ ನೋಡ್ಲಿಕ್ಕೆ ಗೊತ್ತಿರಬೇಕು. ಆಯಿತಾ, ಸೊ ಇದನ್ನು ನೀವು ಕಲಿತ್ರೆ ಬಹಳ ಒಳ್ಳೆಯದು. ಆಯ್ತಾ, 23 ಗಳಿಗೆ ಬಂದರೂ ಕೂಡ ಶ್ರಾದ್ದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಚಟಕ ಮತ್ತು ಕ್ಷಣ ಇರ್ತದೆ. ಚಟಕ ಶ್ರಾದ್ದಕ್ಕೆ ಇದು ಸಾಕು, ಕ್ಷಣಿಕ ಅಂದರೆ ಇನ್ನೂ ಜಾಸ್ತಿ ಬೇಕಾಗ್ತದೆ. ಯಾಕಂದರೆ ಅವರಿಗೆ ಬ್ರಾಹ್ಮಣರಿಗೆ ಊಟ ಮೊದಲು ಹಾಕಬೇಕಾಗ್ತದೆ. ಆಯಿತಾ, ಸೊ ಇನ್ನು ಎಷ್ಟೋ ಜನರಿಗೆ ಮಾಸದ ಹೆಸರು ಗೊತ್ತಿಲ್ಲ. ಅಂಥವ್ರಿಗೆ ನಾನೀಗ ಏನು ಹೇಳ್ತೇನೆ ಅಂದರೆ, ನೀವು ಬರ್ಕೊಳ್ಳಿ, ಒಂದು ಪೇಪರ್ ತಗೊಳ್ಳಿ, ಬರ್ಕೊಳ್ಳಿ ಏನು ಚೈತ್ರ ಮಾಸ ಯಾವಾಗ ಬರ್ತದೆ, ಮಾರ್ಚಿಂದ ಏಪ್ರಿಲ್ಲು. ವೈಶಾಖ ಮಾಸ ಚೈತ್ರ, ವೈಶಾಖ ಜ್ಯೇಷ್ಠ, ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ ಮಾರ್ಗಶಿರ ಪೌಷ ಮಾಘ ಫಾಲ್ಗುಣ. ಆಯಿತಾ, ಪೌಷ ಮಾಸ ಡಿಸೆಂಬರ್ ಜನವರಿಯಲ್ಲಿ ಬರ್ತದೆ. ಈಗ ಧನುರ್ಮಾಸ ಅಲ್ವಾ, ಅದೇ. ಆಯಿತಾ, ಚೈತ್ರ ಮಾಸ ಮಾರ್ಚಿಂದ ಏಪ್ರಿಲು, ವೈಶಾಖ ಮಾಸ ಏಪ್ರಿಲಿಂದ ಮೇ, ಜ್ಯೇಷ್ಠ ಮಾಸ ಮೇಯಿಂದ ಜೂನ್, ಆಷಾಢ ಮಾಸ ಜೂನಿಂದ ಜುಲೈ, ಶ್ರಾವಣ ಮಾಸ ಜುಲೈ ಟು ಆಗಸ್ಟ್, ಭಾದ್ರಪದ ಮಾಸ ಆಗಸ್ಟಿಂದ ಸೆಪ್ಟೆಂಬರ್, ಆಶ್ವಯುಜ ಮಾಸ ಸೆಪ್ಟೆಂಬರಿಂದ ಅಕ್ಟೋಬರ್, ಕಾರ್ತಿಕ ಮಾಸ ಅಕ್ಟೋಬರಿಂದ ನವಂಬರ್, ಮಾರ್ಗಶೀರ್ಷ ಮಾಸ ನವಂಬರಿಂದ ಡಿಸೆಂಬರ್, ಪೌಷ ಮಾಸ ಡಿಸೆಂಬರಿಂದ ಜನವರಿ, ಮಾಘ ಮಾಸ ಜನವರಿಯಿಂದ ಫೆಬ್ರವರಿ, ಪಾಲ್ಗುಣ ಮಾಸ ಫೆಬ್ರವರಿಯಿಂದ ಮಾರ್ಚ್. ನಮ್ಮದು ಶ್ರಾದ್ದ ಯಾವಾಗ, ಪಾಲ್ಗುಣ ಮಾಸ. ಆಯಿತಾ, ಒಟ್ಟಿಗೆ 12 ತಿಂಗಳು. ಮಾರ್ಚ್ 11 ಮಾಘ ಮಾಸ ಕೃಷ್ಣ ಪಕ್ಷದ ಅಂತ್ಯದ ದಿನ, ಅಂದರೆ ಅಮಾವಾಸ್ಯೆ. ಇಲ್ಲಿ ಏನಾಯಿತು, ಈ ಯಾವಾಗ ಅಮಾವಾಸ್ಯೆ, ಫೆಬ್ರವರಿ ಬೇಗ ಬಂತು, ಫೆಬ್ರವರಿ 15 ಬಂತು. ಫೆಬ್ರವರಿ 15 ಮಾಘ ಕೃಷ್ಣ ಪಕ್ಷ ಅಂತ್ಯ ಅಂದರೆ ಅಮಾವಾಸ್ಯೆ ದಿನ. ಆಯಿತಾ, ಸೊ ಅಂತ್ಯದಲ್ಲಿ ಅಮಾವಾಸ್ಯೆ, ಅಮಾವಾಸ್ಯೆ ಆದಮೇಲೆ ನೆಕ್ಸ್ಟ್ ಡೇ ಪ್ರತಿನಿಧಿ ಅಂದರೆ ಪಾಡ್ಯ. ಆಯಿತಾ, ಈ ಸಂಕ್ರಾಂತಿ ಕೂಡ 14 ಅಥವಾ 15 ಬರ್ತದೆ. ಅಂದರೆ ಸಂಕ್ರಾಂತಿ ಅಂದರೆ ಸೂರ್ಯ ಏನಾಗ್ತದೆ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲನೆ ಮಾಡ್ತಾ ಇರ್ತಾರೆ. ಅದನ್ನು ತಿಳಿದಿರಬೇಕು, ಸೂರ್ಯ ಯಾವಾಗ ಸಂಚರಿಸ್ತಾನೆ, ಸೂರ್ಯ ಎಷ್ಟು ದಿವಸ ಒಂದು ರಾಶಿಯಲ್ಲಿ ಇರ್ತಾನೆ, ಸೂರ್ಯ ಒಂದು ರಾಶಿಯಲ್ಲಿ ಒಂದು ತಿಂಗಳು ಇರ್ತಾನೆ. ಈಗ ಜನವರಿ 15 ಮಕರ ಸಂಕ್ರಾಂತಿ, ಆಯ್ತಾ, ಜನವರಿ 15 ಮಕರ ಸಂಕ್ರಾಂತಿ, 14 ಅಥವಾ 15 ಇಲ್ಲಿಗ ಮಕರ ಸಂಕ್ರಾಂತಿ ನೋಡೋಣ ಈಗ. ಆಯ್ತಾ, ಡಿಸೆಂಬರ್ ಜನವರಿ ನೋಡಿ, ಜನವರಿ 14 ಪ್ರದೋಷ. ಆಯ್ತಾ, 15 ಉಡುಪಿ ಸುವರ್ಣೋತ್ಸವ ಸಾಲಿಗ್ರಾಮ ರಥ. ಆಯ್ತಾ, 17 ತಾರೀಕು ಅಮಾಸೆ ಅಂದರೆ 15 ತಾರೀಕು ಆವಾಗ ಏನಾಯಿತು, ಸೂರ್ಯ ಏನು ಮಾಡ್ತಾನೆ, ಧನುರ್ರಾಶಿಯನ್ನು ಬಿಟ್ಟ ಮಕರಕ್ಕೆ ಹೋಗ್ತಾನೆ. ಆದ್ದರಿಂದ ಅದಕ್ಕೆ ಮಕರ ಸಂಕ್ರಾಂತಿ ಅಂತ ಕರಿತೇವೆ, ಅಂದರೆ ಉತ್ತರಾಯಣ ಪುಣ್ಯಕಾಲ ಅಂತ. ಆಯಿತಾ, ಅಂದರೆ ಪಾಶ್ಚಾತ್ಯರ ರೀತಿಯಲ್ಲಿ ಏನು ಸೂರ್ಯನು ಏನು ಮಾಡ್ತಾನೆ, ಮಾರ್ಚ್ 14 ನೋಡಿ, ಮಾರ್ಚ್ 14 ಮೀನೇರ್ಕ ಸಂಕ್ರಾಂತಿ ಅಂತ ಕರೀತಾರೆ. ಆಯಿತಾ, ಅಂದರೆ ಸೂರ್ಯನ ಕುಂಭದಿಂದ ಮೀನರಾಶಿಗೆ ಕಾಲಿಡ್ತಾರೆ. ಪಾಶ್ಚಾತ್ಯ ರೀತಿ ಸೂರ್ಯ ನಿರ್ಭರಿತ ಅಂದರೆ ಮಾರ್ಚ್ 14 ಏಪ್ರಿಲ್ 14
ಮೇಷ ಸಂಕ್ರಮಣ ಮಾರ್ಚ್ 14 ಮೇ 14 ಮಾರ್ಚ್ ಟು ಏಪ್ರಿಲ್ 14 ಯಾರು ಹುಟ್ಟಾರೋ ಅವರಿಗೆ ಮೇಷರಾಶಿ ಅಂದರೆ ನಮ್ಮ ಸೂರ್ಯನ ಪ್ರಕಾರ ವೆಸ್ಟರ್ನ್ ಆಸ್ಟ್ರಾಲಜಿಸ್ ದೇ ಫಾಲೋ ಲೈಕ್ ದಿಸ್ ನಮ್ಮ ವೈದಿಕ ಆಸ್ಟ್ರಾಲಜಿ ಏನು ಚಂದ್ರನ ಫಾಲೋ ಮಾಡ್ತಾ ಇದ್ದೇವೆ ಆಯ್ತಾ ಸೊ ನಾವು ಭಾರತೀಯರು ವೈದಿಕ ಆಸ್ಟ್ರಾಲಜಿ ಚಂದ್ರನ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಅಂದರೆ ಏನಾಯಿತು ಈಗ ಜನವರಿ 14 ಯಾರಾದರೂ ಹೊತ್ತಾಯ್ತೋ 15 ಯಾರಾದರೂ ಹುಟ್ಟಿದರೆ ಅವರು ಮಕರ ಸಂಕ್ರಾಂತಿ ಎಂದು ಹುಟ್ಟುತ್ತಾರೆ ಅಂತ ಅವರ ಬರ್ತದೆ ಆಯ್ತಾ ಮಾರ್ಚ್ 31 ಅಥವಾ ಬೆಳಿಗ್ಗೆ ಯಾವುದೋ ಒಂದು ದಿನಸಲ್ಲಿ ಯಾವತ್ತೇ ನಕ್ಷತ್ರ ಏನಾಗ್ತದೆ ಯಾವ ನಕ್ಷತ್ರ ಅದು ಬರ್ತದೆ ಇದನ್ನು ಗೊತ್ತಿರಬೇಕು ಆವತ್ತಿನ ದಿನ ನಕ್ಷತ್ರ ಕೆಲವರು ಕೇಳ್ತಾರೆ ನನ್ನ ಹೆಸರು ಫಾತಿಮಾ ಬಿಬಿ ನನ್ನ ರಾಶಿ ಯಾವುದು ಅಂತ ಅರೆ ಅದಕ್ಕೆ ಹೆಸರಿನ ಮೇಲೆ ಹೋಗಬೇಕಾಗತ್ತೆ ಕೆಲವರು ಹೆಸರನ್ನು ಒಂದಿಟ್ಕೊಳ್ತಾರೆ ನಾಮ ನಕ್ಷತ್ರ ಅಂತೇಳಿ ಜನ್ಮ ನಕ್ಷತ್ರ ಬೇರೆ ಇರ್ತದೆ ಇದೆಲ್ಲ ನೀವು ತಿಳ್ಕೊಂಡಿರಬೇಕು ಆಯ್ತಾ ಪಂಚಾಂಗ ಓದೋ ಕ್ರಮ ಕೂಡ ನಿಮಗೆ ಗೊತ್ತಿರಬೇಕು ಪಂಚಾಂಗದಲ್ಲಿ ಏನು ಬರೀತಾರೆ ಅಂತ ಇಲ್ಲಿ ನಾನು ಹೇಳ್ತೇನೆ ನೋಡಿ ಪಂಚಾಂಗದಲ್ಲಿ ಏನು ಬರೀತಾರೆ ಅಂತ ಅದನ್ನು ಕರೆಕ್ಟಾಗಿ ನೀವು ನೋಡ್ಕೋಬೇಕು ಈಗ ಇಲ್ಲಿ ಚಂದ್ರ 12 ಜನವರಿ 1 12 ಗಂಟೆ 11:46 ಮೃ 20 ಅದು ಬರ್ತೇನು ಚ ಅಂದರೆ ಸೋಮವಾರ 14 ಗಳಿಗೆ ಆವತ್ತಿನ ತಿಥಿ ಯಾವುದು ಆವತ್ತಿನ ತಿಥಿ 13-14 ಚತುರ್ದಶಿ ಆಯ್ತಾ ಚತುರ್ದಶಿ ತಿಥಿ ಮೃಗಶಿರ ನಕ್ಷತ್ರ 20 ಗಳಿಗೆ ಅಂದರೆ ಗಂಟೆ 14:55 2:55 ಮೃಗಶಿರ ಹೋಗಿ ಅಶ್ವಿನಿ ಬೆಣಕೃತಿಗೆ ರೋಹಿಣಿ ಮುಗಿಸಿ ಹೋಗಿ ಆರ್ದ್ರ ಬರ್ತದೆ ಆಯ್ತಾ ಯೋಗ ಆಮೇಲೆ ಕರ್ಣ ಎಲ್ಲ ಅಲ್ಲಿ ಬರೆದಿರ್ತಾರೆ ಅದನ್ನೆಲ್ಲ ಗೊತ್ತಿರಬೇಕು ಆಯ್ತಾ ಆಮೇಲೆ ಯಾವ ಗ್ರಹಗಳು ಎಲ್ಲಿಗೆ ಹೋಗ್ತಾವೆ ಅಂತ ಆವತ್ತಿನ ಮಹಾನಕ್ಷತ್ರ ಕೂಡ ಕೊಡ್ತಾರೆ ನಿತ್ಯ ನಕ್ಷತ್ರ ಕೂಡ ಕೊಡ್ತಾರೆ ಆಯ್ತಾ ಮಳೆ ನಕ್ಷತ್ರ ಅಂತೇಳಿ ಹೇಳ್ತೇವಲ್ಲ ಹಾಗೆ ಆಮೇಲೆ ಗಳಿಗೆ ಲಿಪ್ತಿ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ ಆಯ್ತಾ ಒಂದು ದಿನ ಅಂದರೆ 24 ಗಂಟೆ 60 ಘಟಿಕಗಳು 1 ಅವರ್ ಅಂದರೆ 2.5 ಘಟಿಕಗಳು ಒಂದು ಘಟಿಕ ಅಂದರೆ 60 ವಿಘಟಿಕ ಒಂದು ಮಿನಿಟ್ ಅಂದರೆ 2.5 ವಿಘಟಿಕ 60 ಲಿತ್ತಾಸ್ ಅಂದರೆ 1 ವಿಘಟಿಕಗಳು ಘಟಿಕ ಅಂದರೆ ಗಳಿಗೆ ನೆನ್ಪಿಟ್ಕೊಳ್ಳಿ ಆಯ್ತಾ 2.5 ಗಳಿಗೆ ಅಂದರೆ 2.5 ಘಟಿಕಗಳು 1 ಅವರ್ಗೆ ಆಯ್ತಾ ಒಂದು ದಿನಕ್ಕೆ 24 ಗಂಟೆ ಅಂದರೆ 60 ಗಳಿಗೆ ಇದೆಲ್ಲ ತಿಳ್ಕೊಂಡಿದ್ರೆ ಮಾತ್ರ ನಿಮಗೆ ಇನ್ನೂ ಎಷ್ಟೋ ಇದೆ ಲಗ್ನ ಹಾಕಲಿಕ್ಕೆ ಅದಕ್ಕೆಲ್ಲ ಬರೇ ನಿಮಗೆ ಲೆಕ್ಕ ಗೊತ್ತಿದ್ರೆ ಮಾತ್ರ ಸಾಧ್ಯ ಆಯ್ತಾ ಇಷ್ಟನ್ನು ಹೇಳಿ ಜ್ಯೋತಿಷ್ಯ ಭಾಗ 3 ನಿಲ್ಲಿಸ್ತೇನೆ ನಮಸ್ಕಾರ